ಹರ ಹರ ಮಹಾದೇವ್ ಜೈ ಶ್ರೀ ಮಹಾಕಾಲ್ ಭೈರವಂ ಭೈರವಾಕಾರಂ ಭೈರವತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಈ ವಿಡಿಯೋನಲ್ಲಿ ನಿಮಗೆ ಸುಂಕಾತಿ ಮರ ಸುಂಕಾತಿ ವನಸ್ಪತಿ ಸುಂಕಾತಿ ಮರ ಅಂತ ಇದರ ಹೆಸರು ಇದ್ರದ್ದು ನಾನು ನಿಮಗೆ ಪರಿಚಯ ತೋರಿಸ್ತಾ ಇದ್ದೀನಿ ನೋಡಿ ಇದು ಹೀಗಿರ್ತದೆ ಇದು ದೊಡ್ಡ ದೊಡ್ಡ ಅರಣ್ಯ ಪ್ರದೇಶಗಳಲ್ಲಿ ಉತ್ತುಂಗ ಶಿಖರಗಳಲ್ಲಿ ಇದು ಬಂಡೆ ಮೇಲೆ ಹುಟ್ಟುವಂಥ ಒಂದು ವನಸ್ಪತಿ ಇದು ಬಂಡೆ ಮೇಲೆ ಈ ರೀತಿ ಬೇರೂರ್ಕೊಂಡು ಇದು ಬೆಳೆಯೋಂಥ ಒಂದು ತಾಂತ್ರಿಕ ವನಸ್ಪತಿ ಇದು ನೋಡಿದ್ರೆ ವೀಕ್ಷಕರೇ ಇದು ಹೀಗಿರ್ತದೆ ಇದು ಭಾಳ ಪ್ರಚಂಡವಾದಂಥ ಒಂದು ತಾಂತ್ರಿಕ ವನಸ್ಪತಿ ಹಾಗೂ ಸಂಜೀವಿನಿ ವನಸ್ಪತಿ ಅಂತಲೂ ಇದನ್ನು ಕರೀತಾರೆ ನೋಡಿದ್ರ ಇದರಿಂದ ಏನು ವಿಶೇಷತೆಗಳು ಅಂದರೆ ವಿಶೇಷವಾಗಿ ತಂತ್ರ ಮಂತ್ರ ಯಂತ್ರ ತಂತ್ ಯಂತ್ರ ಸಿದ್ಧಿಗಳಲ್ಲಿ ಯಂತ್ರ ಸಿದ್ಧಿಗಳಲ್ಲಿ ಇದ್ರದ್ದು ನೋಡಿ ಈ ಥರ ಕುಡಿ ಮುರಿದ್ರೆ ಹಾಲುಗಳು ಬರ್ತವೆ ಇದ್ರದ್ದು ಕುಡಿ ಮುರಿದ್ರೆ ಹೀಗೆ ಹಾಲುಗಳು ಬರ್ತವೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ಈ ಥರ ಹಾಲುಗಳು ಬರ್ತವೆ ಈ ಥರ ಹಾಲುಗಳನ್ನ ಯಾವ್ದಾರ ಒಂದು ಗಾಜಿನ ಪಾತ್ರೆಯಲ್ಲಿ ನೀವು ತಗೊಂಡು ಶೇಖರಣೆ ಮಾಡಿಕೊಂಡು ಒಂದು ಹತ್ತು ತೊಟ್ಟು ಹಾಲನ್ನ ಶೇಖರಣೆ ಮಾಡಿ ಅದಕ್ಕೆ ರೋಸ್ ವಾಟರ್ ಸೇರಿಸಿ ನಂತರ ಕಡಜ ಕಡಜದ ಗೂಡು ಅಂತ ಕಟ್ತದೆ ಸಾಮಾನ್ಯವಾಗಿ ಎಲ್ಲ ನೋಡಿರ್ತಾರೆ ಕಡಜದ ಗೂಡಿನ ಮಣ್ಣನ್ನು ಅದ್ರ ಜೊತೆಗೆ ಮಿಶ್ರಣ ಮಾಡಿ ಅದ್ರ ಜೊತೆಗೆ ಗೋರಾಂಜನ ಸೇರಿಸಿ ಅದನ್ನು ಒಂದು ಲೇಹರ್ ಥರ ಮಾಡಿಕೊಂಡು ನೀವು ಅದನ್ನು ಭೋಜ್ ಪತ್ರ ಸಾಕಷ್ಟು ಜನ ನೋಡಿರ್ತೀರ ಭೋಜ್ ಪತ್ರನ ಆ ಥರ ಭೋಜ್ ಪತ್ರದ ಮೇಲೆ ನೀವು ಯಂತ್ರಗಳನ್ನ ಸೃಷ್ಟಿ ಮಾಡೋದ್ರಿಂದ ನಿಮ್ಮ ಯಾವ ದೇವತೆ ಸಿದ್ಧಿ ಮಾಡಬೇಕೋ ನೀವು ಯಾವ ದೇವತೆ ನೀವು ಆರಾಧಿಸ್ತಿರೋ ಅಂಥ ದೇವತೆದು ನೀವು ಯಂತ್ರಗಳನ್ನ ಸಿದ್ಧ ಮಾಡೋದ್ರಿಂದ ನಿಮಗೆ ವಿಶೇಷವಾದಂಥ ದೇವತಾ ಅನುಗ್ರಹ ಕೃಪಾ ಕಟಾಕ್ಷೆ ಆಯ್ತದೆ ವೀಕ್ಷಕರೇ ಇದು ಆ ಥರ ಒಂದು ಅದ್ಭುತವಾದಂಥ ವನಸ್ಪತಿ ನೋಡಿದ್ರ ಯಾವುದೇ ಒಂದು ಯಂತ್ರ ಸೃಷ್ಟಿ ಮಾಡಬೇಕಾದ್ರೆ ಸ್ಕೆಚ್ ಪೆನ್ನು ಪೇಪರು ಅಂಥದ್ರ ಮೇಲೆಲ್ಲ ಪ್ರಯೋಗ ಮಾಡಿದ್ರೆ ಸುಮ್ಮನೆ ಟೈಮು ಗಳಿಗೆ ಕಾಲ ಹರಣ ಆಯ್ತದೆ ವೇಸ್ಟು ಏನು ಪ್ರಯೋಜನ ಆಗೋಲ್ಲ ಅದನ್ನೇನಿದ್ರು ದತ್ತವಾಗಿ ಸಿಕ್ಕಂಥ ಪದಾರ್ಥಗಳಲ್ಲಿ ಪ್ರಯೋಗ ಮಾಡೋದರಿಂದ ಸಾಮಗ್ರಿಗಳಲ್ಲಿ ಪ್ರಯೋಗ ಮಾಡೋದರಿಂದ ನಿಮ್ಮ ಕಾರ್ಯ ಯಶಸ್ವಿ ಆಯ್ತದೆ ಇಲ್ಲದೆ ಹೋದರೆ ಅರ್ಥವಿಲ್ಲದ ಆಚರಣೆ ವ್ಯರ್ಥವಾದ ಸಮಯ ಅಂದಂಗೆ ಏನೂ ಪ್ರಯೋಜನ ಆಗಲ್ಲ ನೋಡಿದ್ರ ಈ ಥರ ಬರೋ ಹಾಲಿನಲ್ಲಿ ನೀವು ಈ ಥರ ನೀಲ್ಕಂಠ ಪಕ್ಷಿ ಅಂತ ಒಂದು ಪಕ್ಷಿ ಇರ್ತದೆ ಪಕ್ಷಿ ಅದು ನೀಲಕಂಠ ಪಕ್ಷಿ ಅಂದರೆ ಶಿವನಿಗೆ ಬಹಳ ಅತ್ಯಂತವಾದ ಪ್ರಿಯವಾದ ಪಕ್ಷಿ ಅದು ಆ ಪಕ್ಷಿದು ಪುಕ್ಕಗಳು ಸಿಗ್ತವೆ ಇಂಥ ಹೊಲಗಾಡು ಅರಣ್ಯ ಪ್ರದೇಶಗಳಲ್ಲಿ ಹುಡುಕಿದ್ರೆ ಸಿಕ್ಬಿಡ್ತದೆ ಇಂಥ ಪಕ್ಷಿದು ಪುಕ್ಕನ ನೀವು ಪ್ರಾಪ್ತಿ ಮಾಡಿಕೊಂಡು ಇಂಥ ನೀವು ಲೇಹ ರೆಡಿ ಮಾಡಿರ್ತಿರಲ್ಲ ಅಂಥ ಲೇಹದಲ್ಲಿ ತ್ರಿಭುಜಾಕಾರದ ಯಂತ್ರ ಭೋಜ್ ಪತ್ರದ ಮೇಲೆ ನೀವು ತ್ರಿಭುಜಾಕಾರದ ಯಂತ್ರನ ನೀವು ಸೃಷ್ಟಿ ಮಾಡಿ ಅದನ್ನು ನೀವು ನಿಮ್ಗೆ ಯಾವ ದೇವತೆಗೆ ಆರಾಧನೆ ಮಾಡ್ತಿರೋ ಆ ಮಂತ್ರ ಆದರೂ ಸರಿ ಇಲ್ಲ ಭೈರವ್ ಯಂತ್ರನೇ ನೀವು ತ್ರಿಭುಜಾಕಾರದ ಯಂತ್ರ ಸೃಷ್ಟಿ ಮಾಡಿ ಭೈರವ್ ಮಂತ್ರದಲ್ಲಿ ಐ ಎಂ ಶ್ರೀಂ ಕ್ಲೀಂ ಭೈರವಾಯ ವಿಚ್ಛೈ ನಮಃ ಇಲ್ಲ ಅಷ್ಟಭೈರವಾಯ ಭೈರವಾಯ ಆಕರ್ಷಣಾಯ ಅನುಗ್ರಹ ಕೂರುವಂಥ ಆ ಥರ ಯಾವ್ದಾರ ಮಂತ್ರಗಳಲ್ಲಿ ನೀವು ಸಿದ್ಧ ಮಾಡದೆ ಮಾಡಿ ನೀವು ಮಡಗೋದ್ರಿಂದ ಇಟ್ಕೊಳ್ಳೋದ್ರಿಂದ ನಿಮಗೆ ವಿಶೇಷವಾದಂಥ ದೇವತಾ ಅನುಗ್ರಹಗಳು ನಿಮಗೆ ಪ್ರಾಪ್ತಿಯಾಯ್ತದೆ ವೀಕ್ಷಕರೇ ಇದು ಆ ಥರ ಒಂದು ಅದ್ಭುತವಾದಂಥ ವನಸ್ಪತಿ ಹಾಗೂ ಇದರಿಂದ ನಾನಾ ಥರ ಪ್ರಯೋಗಗಳನ್ನ ಮಾಡ್ಬೋದು ಅದನ್ನೆಲ್ಲ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡಿ ಇದ್ರದ್ದು ಪರಿಚಯ ಹೀಗಿರ್ತದೆ ನೋಡಿ ಇದರಲ್ಲಿ ಯಾವುದೇ ಒಂದು ಕುಡಿನ ಹೀಗೆ ಮುರಿದ್ರೆ ಹಾಲು ಬತ್ತದೆ ವೀಕ್ಷಕರೇ ಇದರಲ್ಲಿ ಹೀಗೆ ಹಾಲು ಮುರಿದು ಹಾಲು ಮುರಿದ ಜಾಗದಲ್ಲೆಲ್ಲ ಹೀಗೆ ಹಾಲು ಬತ್ತದೆ ಇಂಥ ಕುಡಿಗಳನ್ನೆಲ್ಲ ನೋಡಿದ್ರ ಹಾಗೂ ನಿಮಗೆ ಯಂತ್ರ ಸೃಷ್ಟಿ ಮಾಡೋಕ್ಕೆ ಈ ಥರ ನೀಲ್ಕಂಠ್ ಪಕ್ಷಿದು ಪುಕ್ಕ ಸಿಕ್ಕಲಿಲ್ಲ ಅಂತಂದ್ರೂ ನೀವು ಈ ದಾಳಿಂಬೆ ಮರ ನೋಡಿರ್ತೀರಲ್ಲ ನೀವು ದಾಳಿಂಬೆ ಮರದ ಕಡ್ಡಿನ ಬೇಕು ಅಂದರೆ ನೀವು ತಗೊಂಡು ಅದನ್ನೇ ಪೆನ್ ರೀತಿ ಮಾಡ್ಕೊಂಡು ಈ ಥರ ಇದ್ರದ್ದು ಒಂದು ಹತ್ತು ತೊಟ್ಟು ಹಾಲು ತಗೊಂಡು ಅದಕ್ಕೆ ಕಡಜದ ಗೂಡು ಗೋರಾಂಜನ ರೋಸ್ ವಾಟರು ಇಂಥವನ್ನೆಲ್ಲ ಕೇಸರಿ ಇಂಥವನ್ನೆಲ್ಲ ಸೇರಿಸ್ಕೊಂಡು ನೀವು ಒಂದು ಲೇಹ ಥರ ಮಾಡಿಕೊಂಡು ಭೋಜ್ ಪತ್ರದ ಮೇಲೆ ನೀವು ಒಂದು ಒಳ್ಳೆಯ ಶುಭ ದಿವಸ ಶುಭಗಳಿಗೆನಲ್ಲಿ ನಿಮ್ಮ ಯಾವ ದೇವತೆ ಆರಾಧನೆ ಮಾಡ್ತಿರೋ ಆ ಯಂತ್ರಗಳನ್ನ ನೀವು ಸೃಷ್ಟಿ ಮಾಡಿ ಮಡಿಕೊಂಡು ನೀವು ಪೂಜಿಸೋದ್ರಿಂದ ನಿಮಗೆ ವಿಶೇಷವಾಗಿ ದೇವತಾ ಅನುಗ್ರಹ ಸಿಕ್ಕಿ ನಿಮಗೆ ಒಳ್ಳೆಯದಾಯ್ತದೆ ವೀಕ್ಷಕರೇ ಇದು ಭಾಳ ಸಾಧಕ ಯಶಸ್ವಿ ಆಯ್ತಾನೆ ಆ ಥರ ಒಂದು ಅದ್ಭುತವಾದಂಥ ವನಸ್ಪತಿ ನೋಡೋದ್ರ ಹಾಗೂ ಕೆಲವೊಬ್ಬರಿಗೆ ವೈದ್ಯಕೀಯ ಚಿಕಿತ್ಸೆ ಸರಿಯಾಗಿ ಫಲಕಾರಿಯಾಗ್ದೇನೆ ಮೂಳೆ ಕೈ ನೋವು ಇರ್ತದೆ ಮೈ ಕೈ ನೋವಿರೋ ಅಂಥವ್ರು ಇಂಥ ಮರನ ಎಲ್ಲಿರ್ತದೆ ಅಲ್ಲಿ ನೋಡಿ ನೀವು ಪತ್ತೆ ಹಚ್ಕೊಂಡು ಇಂಥ ಮರದ ಬುಡದ ಹತ್ರ ಹೋಗಿ ಎರಡು ಗಂಧದ ಕಡ್ಡಿ ಹಸಿ ಒಳರೋಗಕ್ಕೆ ಗಂಡ ವಿಷಪ್ರಾಜಿ ಮನ್ನ ತಾಂಡವ ಮೂರ್ತಿ ಭೋಗನಂಜುಂಡೇಶ್ವರನ ಹೇಳಿ ಎರಡು ಗಂಧದ ಕಡ್ಡಿ ಹಸಿ ಇಂಥ ಹಾಲುಗಳನ್ನ ಎಲ್ಲಿ ನೋವಿರುತ್ತೋ ಯಾವ ಜಾಗದಲ್ಲಿ ನೋವಿರ್ತದೆ ಅಂಥ ಜಾಗದಲ್ಲಿ ಲೇಪನೆ ಮಾಡೋದ್ರಿಂದ ಆ ನೋವು ಆದಷ್ಟು ಬೇಗ ಗುಣಮುಖನ ಆಗ್ಬಿಡ್ತಾನೆ ವೀಕ್ಷಕರೇ ಆ ವ್ಯಕ್ತಿ ಇಂಥ ಹಾಲು ಹಚ್ಚೋದ್ರಿಂದ ನೋವಿರೋಂಥ ಜಾಗದಲ್ಲಿ ಆ ಥರ ಒಂದು ಇದು ಸಂಜೀವಿನಿ ವನಸ್ಪತಿ ಅದ್ರ ಬಗ್ಗೆಯೂ ನಾನು ಒಂದು ಮೊಣ್ಕಳ್ಳಿ ಗಿಡದ್ದು ಮೊಣ್ಕಳ್ಳಿ ಮರದ್ದು ಒಂದು ವೀಡಿಯೋ ಕೊಟ್ಟಿದ್ದೀನಿ ಅದನ್ನು ಬೇಕಾದ್ರೂ ನೋಡಿ ಹಾಗೂ ಈ ಥರ ಈ ಹಾಲುಗಳನ್ನ ನೀವು ತೆಗೆದು ಪ್ರಯೋಗ ಮಾಡೋ ಸಂದರ್ಭದಲ್ಲಿ ನಿಮ್ಮ ಕಣ್ಣುಗಳನ್ನ ಜೋಪಾನಾಗಿ ಮಡಿ ಕಣ್ಣುಗಳಿಗೆ ಬಿದ್ದರೆ ಅನಾಹುತ ಆಗ್ಬಿಡ್ತವೆ ಕಣ್ಣುಗಳಿಗೆ ಬೆಳೆಸ್ಕೋಬಾರ್ದು ಆ ರೀತಿ ಇದನ್ನು ಬರೀ ದೇಹದ ಮೇಲೆ ಲೇಪನೆ ಮಾಡಬೇಕು ಇವನ್ನೆಲ್ಲ ದೇಹದ ಒಳಕ್ಕೆ ಬಾಯಿಂದ ಒಳಕ್ಕೆ ಇದನ್ನ ಸೇವಿಸಬಾರ್ದು ನೋಡಿದ್ರ ಹಾಗೂ ಇದ್ರದ್ದು ನೋಡಿ ಹೀಗೆ ಇದ್ರದ್ದು ಬೇರ್ಗಳಿರ್ತವೆ ಸಣ್ಣ ಸಣ್ಣದು ನಾರುಗಳಿರ್ತವೆ ಇಲ್ಲಿ ಕಾಣಿಸ್ತಾಯಿ ಈ ಥರ ನಾರುಗಳಿಂದನೂ ವಿಶೇಷವಾದಂಥ ಸ್ತ್ರೀ ಪುರುಷ ವಶೀಕರಣಗಳಿಗೆ ಇದನ್ನು ಪ್ರಯೋಗ ಮಾಡ್ಬೋದು ನೋಡಿದ್ರ ಹಾಗೂ ಸುಮಾರು ಸಾಕಷ್ಟು ಜನ ಮಯ ತಾಮ್ರಶಿಕೆ ತಾಮ್ರಭರಣಿ ಅಂತ ಕೇಳ್ತಿರ್ತಾರೆ ನೋಡಿ ಇದೇ ತಾಮ್ರಭರಣಿ ತಾಮ್ರಭರಣಿ ತಾಮ್ರಶಿಕೆ ತಾಮ್ರದ ಕಡ್ಡಿ ಅಂದರೆ ಇದೇನೇ ವೀಕ್ಷಕರೇ ನೋಡಿ ಈ ಥರ ಇದು ದೊಡ್ಡ ದಡ್ಡವಾದ ಅರಣ್ಯ ಪ್ರದೇಶಗಳಲ್ಲಿ ಕಾಡಲಿ ಹಿಂಗೆ ಬೆಳೆಯೋಂಥ ವನಸ್ಪತಿ ನೋಡಿದ್ರ ಇದೇ ತಾಮ್ರದ ಭರಣಿ ಹೀಗೆ ಇದು ಒಳ್ಳೊಳ್ಳೆ ಪವಿತ್ರತೆ ಇರೋವಂಥದ್ದು ಒಂದು ಪರಿಶುದ್ಧವಾದಂಥ ವಾತಾವರಣ ಇಂಥ ದಟ್ಟವಾದ ಅರಣ್ಯಗಳಲ್ಲಿ ಬೆಳೆಯಂಥ ವನಸ್ಪತಿ ವೀಕ್ಷಕರೇ ಇದರಿಂದ ಏನೇನು ಪ್ರಯೋಗ ಮಾಡ್ಬೋದು ಇದು ಯಾತಕ್ಕೆ ಉಪಯೋಗ ಆಯ್ತದೆ ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡಿ ಇದೇನೆ ಸುಂಕಾತಿ ಮರ ಸುಂಕಾತಿ ವನಸ್ಪತಿ ಯಂತ್ರ ಸಿದ್ಧಿ ಮಾಡೋರಿಗೆ ಇದು ಭಾಳ ಅನುಕೂಲ ಆಯ್ತದೆ ಇಂಥ ಪ್ರಕೃತಿ ದತ್ತವಾಗಿ ಸಿಕ್ಕಂಥ ಪದಾರ್ಥಗಳಲ್ಲಿ ನೀವು ಸಾಮಗ್ರಿಗಳಲ್ಲಿ ಯಂತ್ರ ಸೃಷ್ಟಿ ಮಾಡಿ ಅದನ್ನು ನೀವು ಮಂತ್ರದಲ್ಲಿ ಸಿದ್ಧ ಮಾಡೋದ್ರಿಂದ ಧೂಪ ದೀಪ ನೈವೇದ್ಯ ತೋರಿಸಿ ಆ ಯಂತ್ರಗಳನ್ನ ಸಿದ್ಧ ಮಾಡಿ ಮಡಗೋದ್ರಿಂದ ನಿಮಗೆ ವಿಶೇಷವಾದಂಥ ದೈವತಾ ದೇವತಾ ಅನುಗ್ರಹ ನಿಮಗೆ ಪ್ರಾಪ್ತಿ ಆಯ್ತದೆ ದುರ್ಭಾಗ್ಯ ಹೋಗುತ್ತೆ ಸೌಭಾಗ್ಯ ಒದಗಿ ಬರ್ತದೆ ವೀಕ್ಷಕರೇ ನೋಡೋದ್ರ ವೀಕ್ಷಕರೇ ಹಾಗೂ ಇಂಥ ವೀಡಿಯೋಗಳೆಲ್ಲ ಆಧ್ಯಾತ್ಮಿಕದಲ್ಲಿ ಒಲವಿದ್ದು ಆಕರ್ಷಣೆ ಇರೋ ಇದು ಆದಷ್ಟು ಬೇಗ ಅರ್ಥ ಆಗುತ್ತೆ ಹಾಗೂ ಸಾಮಾನ್ಯದಲ್ಲಿ ಏನು ತಿಳಿದಿದ್ದಂಥವ್ರಿಗೆ ಇದು ಅಷ್ಟು ಅರ್ಥವಾಗಲ್ಲ ನೋಡಿ ಇದು ಯಾರ ಎಂಥವ್ರಾದರೂ ಸರಿ ನೋಡ್ಕೊಳ್ಳಿ ಇದು ಹೀಗಿರ್ತದೆ ಇದರಿಂದ ಏನೇನು ಪ್ರಯೋಗ ಮಾಡ್ಬೋದು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡಿ ಇದನ್ನೇ ಸುಂಕಾತಿ ಮರ ಇದ್ರದ್ದು ಪರಿಚಯ ಹೀಗಿರ್ತದೆ ಇದು ದೊಡ್ಡ ದೊಡ್ಡ ಅರಣ್ಯ ಪ್ರದೇಶಗಳಲ್ಲಿ ಉಚ್ಚುಂಗವಾದ ಎತ್ತರವಾದ ಪ್ರದೇಶಗಳಲ್ಲಿ ಉತ್ತುಂಗ ಶಿಖರಗಳಲ್ಲಿ ಇದು ಬೆಳೆಯ ಅಂತ ಬಂಡೆ ಮೇಲೆ ಅಂತ ಒಂದು ವನಸ್ಪತಿ ವೀಕ್ಷಕರೇ ನೋಡಿದ್ರ ಇದು ಹೀಗಿರ್ತದೆ ಸಾಕಷ್ಟು ಈ ತಾಮ್ರಭರಣಿಯೂ ನಾನು ತೋರಿಸಿದ್ದೀನಿ ಹಾಗೂ ಇಲ್ಲೊಂದಿತ್ತು ಅದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದೆ ತಾಮ್ರಶಿಕೆ ತಾಮ್ರಭರಣಿ ತಾಮ್ರದ ಕಡ್ಡಿ ಅಂದರೆ ಇದೇನೇ ವೀಕ್ಷಕರೆ ಇದನ್ನು ಹಲವಾರು ಥರ ಸಟ್ಕರ್ಮಗಳಲ್ಲಿ ಬಳಸ್ತಾರೆ ತಂತ್ರ ಮಂತ್ರಗಳ ಆಕ್ರಮಣಗಳಾಗಿರೋವಂಥ ಮನೆಗಳಿಗೆ ಇದನ್ನು ಅಷ್ಟು ಬಂದನೆಗೆ ಇದನ್ನು ಪ್ರಯೋಗ ಮಾಡ್ತಾರೆ ಅಂದರೆ ಇದ್ರ ಜೊತೆಗೆ ಬೇರೆ ಗಿಡಮೂಲಿಕೆಗಳನ್ನು ಸೇರಿಸಿ ಪ್ರಯೋಗ ಮಾಡೋ ಅಂಥವು ಇದು ತಾಮ್ರಶಿಕೆ ನೋಡಿದ್ರೆ ವೀಕ್ಷಕರೇ ಅಲ್ಲಿವರೆಗೂ ನೋಡಿ ಇದೇ ಸುಂಕಾತಿ ಮರ ಸುಂಕಾತಿ ವನಸ್ಪತಿ ಇದ್ರದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಇದರಲ್ಲಿ ಮುರಿದ್ರೆ ಹಾಲು ಬರ್ತದೆ ವೀಕ್ಷಕರೇ ಹೀಗೆ ಹೀಗೆ ಮುರಿದಿದ್ದ ಜಾಗದಲ್ಲಿ ಇದ್ರ ಹಾಲು ಬರ್ತದೆ ಇದರ ಹಾಲ್ನ ನೀವು ತೆಗೆದು ಪ್ರಯೋಗ ಮಾಡ್ಬೋದು ವೀಕ್ಷಕರೇ ಅಲ್ಲಿವರೆಗೂ ಹರ ಹರ ಮಹಾದೇವ್ ಶ್ರೀ ಮಹಾಕಾಲ್ ವಂದನೆಗಳು ವೀಕ್ಷಕರೇ ಮತ್ತೊಂದು ವೀಡಿಯೋನಲ್ಲಿ ಭೇಟಿಯಾಗೋಣ